ಪ್ರಣಾಮಗಳು ಮಹಾರಾಜ. ಕಲ್ಯಾಣವಾಗಲಿ ವಾಸುದೇವ. ಹಸ್ತಿನಾಪುರದ ಈ ರಾಜಸಭೆಗೆ ಯಾದವ ಶ್ರೇಷ್ಠ ಶ್ರೀಮಾನ್ ವಾಸುದೇವರಿಗೆ ಸುಸ್ವಾಗತ. ಹೇ ವಾಸುದೇವ, ಕುರುವರ ಈ ಮಹಾನ್ ವಂಶವು ಈ ದಿನ ಸಂಕಟದ ಕಾರಣವಾಗಿದೆ. ಹೇಗೆ ರಾತ್ರಿ ಆಗಮನ ಗೂಬೆಯ ಕೂಗಿನಿಂದ ಗುರುತಿಸಲಾಗುವುದೋ, ಹಾಗೆಯೇ ವಂಶದ ನಾಶವನ್ನು ನಮ್ಮ ವೃದ್ಧರ ಹತಾಶೆ ಕೂಡಿದ ಉಸಿರಿನಿಂದ ಗುರುತಿಸಲಾಗುವುದು. ಹೇ ವಾಸುದೇವ, ಈ ಸಂಘರ್ಷವನ್ನು ಅಂತ್ಯಗೊಳಿಸುವ ಮಾರ್ಗ ಈಗ ಕೇವಲ ನೀವೇ ತೋರಿಸಬಲ್ಲಿರಿ. ಮಾರ್ಗ ತೋರಿಸಿ ವಾಸುದೇವ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಪಾಂಡವರಿಗೆ ಅವರ ರಾಜ್ಯ ಮರಳಿಸಿಬಿಡಿ ಹಾಗೂ ನಿಮ್ಮ ಪುತ್ರರನ್ನು ಪ್ರಾಯಶ್ಚಿತ್ತ ಹಾಗೂ ಶಿಕ್ಷೆಗೆ ಮನವೊಲಿಸಿ. ಅವರ ಪ್ರಾಣ ಹೋಗುವುದಿಲ್ಲ, ನಾನು ವಚನ ನೀಡುತ್ತೇನೆ. ಆದರೆ ಅವರು ತಮ್ಮ ಸ್ವಾಭಿಮಾನವನ್ನು ತ್ಯಜಿಸಬೇಕು. ಇದು ಸಮ್ಮತವಾದರೆ ಆಗ ಈ ಯುದ್ಧವನ್ನು ತಪ್ಪಿಸಬಹುದು. ವಾಸುದೇವ, ಇಂದ್ರಪ್ರಸ್ಥದ ಮೇಲೆ ನನಗೆ ಅಧಿಕಾರವಿದೆ, ಮಹಾರಾಜರಿಗಲ್ಲ. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಇಂದ್ರಪ್ರಸ್ಥವನ್ನು ಮರಳಿಸುವುದಿಲ್ಲ. ಪಾಂಡವರು ಎಲ್ಲಿಯವರೆಗೂ ಇಂದ್ರಪ್ರಸ್ಥದ ರಾಜರಲ್ಲವೋ ಅವರಿಗೆ ಯುದ್ಧ ಮಾಡಲು ಅಧಿಕಾರವೇ ಇಲ್ಲ. ವಾಸುದೇವ, ಅನ್ಯಾಯದ ವಿರುದ್ಧ ಯುದ್ಧ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ ಯುವರಾಜ. ಅದು ಪಾಂಡವರ ಉದಾರತೆ. ಆ ಕಾರಣ ಅವರು ಇಷ್ಟು ವರ್ಷಗಳ ಕಾಲ ಯುದ್ಧ ಮಾಡಲಿಲ್ಲ. ಮಹಾರಾಜರಿಗೆ ಗೌರವ ನೀಡಿದ್ದಾರೆ ಹೆಜ್ಜೆ ಹೆಜ್ಜೆಗೂ. ವಾಸ್ತವವಾಗಿ ಯಾವುದೇ ಸ್ಥಿತಿಯ ಅಂತ್ಯ ಆ ಸ್ಥಿತಿಯ ಆರಂಭದಿಂದಲೇ ನಿಶ್ಚಯವಾಗುತ್ತದೆ. ಬೇವಿನ ವೃಕ್ಷದ ಮೇಲೆ ಮಾವು ಬೆಳೆಯುವುದಿಲ್ಲ ಎಂದಿಗೂ. ಮಹಾರಾಜ, ಈ ದಿನದ ಸಂಘರ್ಷವು ಅದೇ ದಿನ ಆರಂಭವಾಗಿದ್ದಿತು. ಯಾವ ದಿನ ಮಹಾರಾಜ ಪಾಂಡು ಅವರ ದೇಹಾಂತ್ಯ ಆ ವನದಲ್ಲಿ ಆಗಿತ್ತೋ ಹಾಗೂ ಅವರ ಪುತ್ರರು ಹಸ್ತಿನಾಪುರಕ್ಕೆ ಆಗಮಿಸಿದ್ದರು. ನೀವು ಒಂದು ವೇಳೆ ಆ ದಿನವೇ ರಾಜಕುಮಾರ ಯುಧಿಷ್ಠಿರನನ್ನು ಯುವರಾಜನೆಂದು ಘೋಷಿಸಿದ್ದರೆ ಈ ಸ್ಥಿತಿಯೇ ಉದ್ಭವವಾಗುತ್ತಿರಲಿಲ್ಲ. ಆದರೆ ನಿಮಗೆ ನಿಮ್ಮ ಸಿಂಹಾಸನದ ಮೋಹವನ್ನು ತ್ಯಜಿಸಲಾಗಲಿಲ್ಲ. ನೀವು ಇದಾವ ಪ್ರಕಾರದ ಭಾಷೆಯನ್ನು ಪ್ರಯೋಗ ಮಾಡುತ್ತಿರುವಿರಿ ವಾಸುದೇವ? ನೀವು ಶಾಂತಿಯ ಪ್ರಸ್ತಾಪ ತಂದಿರುವಿರೋ ಅಥವಾ ಸಂಘರ್ಷದ ಆಹ್ವಾನ ನೀಡಲು? ಗಾಂಧಾರ ರಾಜರೇ, ಸತ್ಯವನ್ನು ಅಪಮಾನವೆಂದು ಅವನೇ ತಿಳಿಯುತ್ತಾನೆ. ಯಾರಿಗೆ ಅಸತ್ಯದಿಂದ ಏನಾದರೂ ಲಾಭವಿರುವುದು? ಆದರೆ ಸತ್ಯ ಇದು ವಾಸುದೇವ. ಒಬ್ಬ ರಾಜನ ಪುತ್ರನೇ ರಾಜನಾಗುವನು. ಆದರೆ ನೀವು ಕಾರ್ಯಕಾರಿ ರಾಜರಾಗಿರುವಿರಿ ಮಹಾರಾಜ. ಸತ್ಯವೇನೆಂದರೆ ನಿಮಗೆ ರಾಜ್ಯಾಭಿಷೇಕ ಎಂದಿಗೂ ಆಗಿಯೇ ಇಲ್ಲ. ಹಾಗಿದ್ದಲ್ಲಿ ನಿಮ್ಮ ಪುತ್ರರಿಗೆ
ಸಿಂಹಾಸನ ಹೇಗೆ ದೊರೆಯಲು ಸಾಧ್ಯ? ಇಷ್ಟು ಇಷ್ಟು ಹಳೆಯ ಇತಿಹಾಸದ ಪುಟಗಳನ್ನು ತೆರೆದರೆ ಏನು ಲಾಭವಿದೆ ಮಹಾರಾಜ? ವಾಸುದೇವ, ಸತ್ಯವೇನೆಂದರೆ ದ್ಯೂತ ಸಭೆಯ ಅಂತ್ಯದಲ್ಲಿ ಪಾಂಡವರು ಸ್ವೀಕಾರ ಮಾಡಿದ್ದರು ಅವರು 1 ವರ್ಷದ ಅಜ್ಞಾತವಾಸವನ್ನು ಅನುಭವಿಸುತ್ತಾರೆ ಎಂದು. ಆದರೆ ನನ್ನ ಮಗು ದುರ್ಯೋಧನ 1 ವರ್ಷ ಮುಗಿಯುವ ಮೊದಲೇ ಅರ್ಜುನನನ್ನು ಗುರುತಿಸಿಬಿಟ್ಟ. ನಾವು ಪಾಂಡವರಿಗೆ ವನವಾಸದಿಂದ ಮುಕ್ತಗೊಳಿಸಲು ಸಜ್ಜಾಗಿರುವೆವು. ಒಂದು ವೇಳೆ ಅವರು ಯುದ್ಧದ ಹಠವನ್ನು ಬಿಡುವುದಾದರೆ ಮಂದಿರದ ಪ್ರಾಂಗಣದಲ್ಲಿ ಮಾಡುವುದರಿಂದ ಅಯೋಗ್ಯವಾದುದು ಯೋಗ್ಯವಾಗುವುದಿಲ್ಲ ಗಾಂಧಾರ ರಾಜರೇ. ದ್ಯೂತ ಸಭೆ ಅಧರ್ಮವಾಗಿತ್ತು, ಆದ್ದರಿಂದ ಅದರ ಪರಿಣಾಮಕ್ಕೆ ಯಾವುದೇ ಮಹತ್ವವಿಲ್ಲ. ವಾಸುದೇವ, ಭ್ರಾತ ಯುಧಿಷ್ಠಿರ ತಿಳಿದೇ ತನ್ನ ಸಂಪತ್ತು, ತನ್ನ ಸಹೋದರರು, ತನ್ನ ಪತ್ನಿ ಹಾಗೂ ಸ್ವಯಂ ತನ್ನನ್ನು ತಾನೇ ಪಣಕ್ಕಿಟ್ಟಿರಲಿಲ್ಲವೇ? ಹಾಗಿದ್ದಲ್ಲಿ ಅದು ಅಧರ್ಮ ಹೇಗಾಗಲು ಸಾಧ್ಯ ವಾಸುದೇವ? ಒಬ್ಬ ಸ್ತ್ರೀಯನ್ನು ತುಂಬಿದ ಸಭೆಯಲ್ಲಿ ವಿವಸ್ತ್ರ ಮಾಡುವ ದುಸ್ಸಾಹಸ ಮಾಡಿ ನೀವು ಇಡೀ ಸಭೆಯನ್ನೇ ಅಧರ್ಮವೆಂದು ಸಾಬೀತು ಮಾಡಿದಿರಿ ಯುವರಾಜ. ಭೋಜನದ ಯಾವ ತುತ್ತು ಶರೀರದಲ್ಲಿ ವಿಷ ಹರಡಿದೆ ಎಂದು ಯಾರೂ ಕೇಳುವುದಿಲ್ಲ. ಇಡೀ ಭೋಜನವೇ ವಿಷಯುಕ್ತ ಎಂದು ಪರಿಗಣಿಸಲಾಗುತ್ತದೆ. ನಮಗೂ ಇಂದ್ರಪ್ರಸ್ಥದ ಸಭೆಯಲ್ಲಿ ನಿಶಸ್ತ್ರ ಮಾಡಲಾಗಿತ್ತು, ನೀವು ಮರೆತು ಬಿಟ್ಟಿರಾ ವಾಸುದೇವ? ಮಾಯಾ ಸಭೆಯಲ್ಲಿ ನಿಮ್ಮ ಶಸ್ತ್ರಗಳನ್ನು ಕಸಿದುಕೊಂಡಾಗ ಯುದ್ಧದ ಆಹ್ವಾನವನ್ನೇಕೆ ಕೊಡಲಿಲ್ಲ ಯುವರಾಜ? ದ್ಯೂತ ಸಭೆಯಲ್ಲಿ ಮೋಸ ಮಾಡುವ ಮೂಲಕ ಒಬ್ಬ ಸ್ತ್ರೀಯನ್ನು ವಿವಸ್ತ್ರಗೊಳಿಸುವ ಯೋಜನೆಯನ್ನೇಕೆ ಮಾಡಿದಿರಿ ನೀವು? ಸತ್ಯವೇನೆಂದರೆ ನಿಮ್ಮ ಬಳಿ ಯುದ್ಧದ ಸಾಮರ್ಥ್ಯವೇ ಇಲ್ಲ. ವಾಸುದೇವ, ಆ ದ್ಯೂತ ಸಭೆಯಲ್ಲಿ ಮಹಾಮಹಿಮ ಭೀಷ್ಮರಿದ್ದರು, ಮಹಾಗುರು ದ್ರೋಣರಿದ್ದರು. ಅಂದರೆ ಇವರೂ ಕೂಡ ಅಧರ್ಮವನ್ನೇ ಮಾಡಿರುವರೇ? ಅವಶ್ಯವಾಗಿ ಮಾಡಿದ್ದರು. ಇಡೀ ಭವನವೇ ಬೀಳುವಾಗ ದ್ವಾರಪಾಲಕ ದ್ವಾರದ ರಕ್ಷಣೆ ಮಾತ್ರ ಮಾಡಲಾಗದು ಗಾಂಧಾರ ರಾಜ. ಸಮಾಜದ ವಿರುದ್ಧ ಯಾರಾದರೂ ಅಪರಾಧ ಮಾಡುತ್ತಿದ್ದರೆ, ಮಾನವತೆಯ ವಿರುದ್ಧ ಯಾರಾದರೂ ಅಪರಾಧ ಮಾಡುತ್ತಿದ್ದರೆ, ಆಗ ಕೇವಲ ತಮ್ಮ ವ್ಯಕ್ತಿಗತ ಧರ್ಮವನ್ನು ಪಾಲಿಸುವುದು ಅನರ್ಥಕಾರಿಯಾಗುತ್ತದೆ. ಇದು ಧರ್ಮದ ಅಂತಹ ಒಂದು ವಿಚಿತ್ರ ಸ್ವರೂಪ, ಇದನ್ನು ನಾನು ಒಪ್ಪಲಾಗುವುದಿಲ್ಲ. ಇದು ಧರ್ಮ ಅಧರ್ಮಗಳ ಬಗ್ಗೆ ವಾದ ಮಾಡುವ ಸಮಯವಲ್ಲ. ಈ ಸಮಯದಲ್ಲಿ ಮಹಾಯುದ್ಧವನ್ನು ತಪ್ಪಿಸುವ ಪ್ರಯತ್ನ ಮಾಡುವುದು ಅವಶ್ಯವಾಗಿದೆ. ಆದ್ದರಿಂದಲೇ ನಾನು ಶಾಂತಿಯ ಪ್ರಸ್ತಾವ ತಂದಿರುವೆ ಮಹಾಮಂತ್ರಿ. ಹಾಗೂ ನನಗೆ ಈ ಪ್ರಸ್ತಾವ ಒಪ್ಪಿಗೆ ಇಲ್ಲ. ಒಂದು ವೇಳೆ ಈ ಸಮಯದಲ್ಲಿ ಸಭೆಯನ್ನು ನೀವು ತ್ಯಜಿಸಿದರೆ ಯುವರಾಜ, ನಮ್ಮ ಭೇಟಿ ಇನ್ನು ರಣಭೂಮಿಯಲ್ಲೇ ಆಗುವುದು ಮಹಾರಾಜ. ದುರ್ಯೋಧನ, ನಿಲ್ಲು. ವಾಸುದೇವ, ಶಿಕ್ಷೆಯ ಮಾತನಾಡಿ ನೀವು ಶಾಂತಿಯ ಪ್ರಸ್ತಾಪವನ್ನು ಸ್ವೀಕಾರ ಯೋಗ್ಯವಾಗಿ ಮಾಡಲೇ ಇಲ್ಲ.
ಯಾವುದೇ ಯೋಧ ಶಿಕ್ಷೆಯನ್ನು ಅದು ಹೇಗೆ ಸ್ವೀಕರಿಸಲು ಸಾಧ್ಯ? ಯಾವ ಯೋಧ ತನ್ನ ಪರಿವಾರದ ಸ್ತ್ರೀಯನ್ನೇ ವಿವಸ್ತ್ರ ಮಾಡುವ ದುಸ್ಸಾಹಸ ಮಾಡುತ್ತಾನೆ ತುಂಬಿದ ಸಭೆಯಲ್ಲಿ ಮಹಾರಾಜ? ಹಾಗೂ ಅಪರಾಧ ಮಾಡಿದ ನಂತರ ಶಿಕ್ಷೆಯಿಂದ ಭಯಭೀತರಾಗುವುದರ ತಾತ್ಪರ್ಯವೇನು? ಆದರೂ ನಾನೀಗ ವಚನ ನೀಡುತ್ತೇನೆ, ಧ್ರುಪದ ಕನ್ಯೆಯ ಚರಣ ಸ್ಪರ್ಶ ಮಾಡಿ ಕ್ಷಮೆ ಯಾಚಿಸಿದರೆ ಪಾಂಡವರು ಅದನ್ನೇ ಶಿಕ್ಷೆ ಎಂದು ತಿಳಿಯುವರು. ಇದು ಸಾಧ್ಯವಾಗಬಹುದೇ ಯುವರಾಜ? ಕ್ಷಮಿಸಿ ವಾಸುದೇವ, ಅಪರಾಧ, ಕ್ಷಮೆ, ಶಿಕ್ಷೆ, ಯುದ್ಧ ಇವೆಲ್ಲ ವ್ಯರ್ಥ ಪ್ರಲಾಪಗಳು. ನೀವು ವಾಸ್ತವವಾಗಿ ಈ ಮಹಾಯುದ್ಧವನ್ನು ತಪ್ಪಿಸ ಬಯಸುತ್ತಿದ್ದರೆ ಒಪ್ಪಬಹುದಾದಂತಹ ಒಂದು ಪ್ರಸ್ತಾವವನ್ನು ನೀಡಿ. ಆ ಪ್ರಸ್ತಾವವನ್ನು ನೀವು ನಿಮ್ಮ ಮಿತ್ರರಿಂದ ಒಪ್ಪಿಸಬಲ್ಲಿರೆ ಅಂಗರಾಜ? ನಾನು ನನ್ನ ಮಿತ್ರನಲ್ಲಿ ಮನವಿ ಮಾಡಿಕೊಳ್ಳಬಲ್ಲೆ, ಆದೇಶ ನೀಡಲಾರೆ. ಆನೆಯ ಮೇಲೆ ಕುಳಿತ ಶ್ವಾನವು ವನರಾಜನ ಮೇಲೆ ಬೊಗಳಿದರೆ ದೋಷ ಆನೆಯದೇ ಆಗುತ್ತದೆ. ಆ ಶ್ವಾನಕ್ಕೆ ತನ್ನ ಸಾಮರ್ಥ್ಯದ ಆಧಾರವನ್ನು ಕೊಟ್ಟಿದ್ದೇ ಅದಕ್ಕೆ ಕಾರಣ. ವಾಸ್ತವವಾಗಿ ನಿಮ್ಮ ಸಾಮರ್ಥ್ಯವೇ ಯುವರಾಜನ ಅಧರ್ಮಕ್ಕೆ ಆಧಾರ. ನನ್ನದೊಂದು ಸಲಹೆ ಇದೆ ನಿಮಗೆ, ನೀವು ಯುವರಾಜನ ಪಕ್ಷವನ್ನು ತ್ಯಜಿಸಿಬಿಡಿ. ಅದರಿಂದಲೇ ನಿಮಗೆ ಪುಣ್ಯ ಪ್ರಾಪ್ತವಾಗುವುದು ಹಾಗೂ ನಿಮ್ಮ ಮಿತ್ರನಿಗೆ ಜೀವನದಾನ. ನನಗೆ ನಿಮ್ಮ ಧರ್ಮದ ಬಗ್ಗೆ ವಿಶ್ವಾಸವಿದೆ. ಹಾಗೂ ನನ್ನ ವಿಶ್ವಾಸವೇ ನನ್ನ ಧರ್ಮ ವಾಸುದೇವ. ನನ್ನ ಮಿತ್ರನೊಂದಿಗೆ ವಿಶ್ವಾಸಘಾತ ಮಾಡುವುದಕ್ಕಿಂತ ಉತ್ತಮ ನಾನು ಮೃತ್ಯುವನ್ನು ಸ್ವೀಕರಿಸುವುದು. ನಿಮ್ಮನ್ನು ನಾನು ಸನ್ಮಾನಿಸುತ್ತೇನೆ ಅಂಗರಾಜ. ಆದ್ದರಿಂದಲೇ ನಾನು ಒಂದು ಕೊನೆಯ ಪ್ರಯತ್ನ ಮಾಡುತ್ತೇನೆ. ಕ್ಷಮೆಯೂ ಅಲ್ಲ, ಶಿಕ್ಷೆಯೂ ಅಲ್ಲ, ಸಾಮ್ರಾಜ್ಯ ಸಂಪತ್ತುಗಳೂ ಅಲ್ಲ. ಪಾಂಡವರಿಗೆ 5 ಗ್ರಾಮಗಳ ಮೇಲೆ ಸ್ವತಂತ್ರ ಅಧಿಕಾರ ನೀಡಿ ಮಹಾರಾಜ. ಕೇವಲ 5 ಗ್ರಾಮಗಳು. ಮಿತ್ರ, ನನಗೆ ವಾಸುದೇವರ ಈ ಸಲಹೆ ಯೋಗ್ಯವೆನಿಸುತ್ತದೆ. ಇದೊಂದು ಮೋಸ ಅಂಗರಾಜ, ಮೋಸವೇ ಇದು. ವಾಸುದೇವ ಕೃಷ್ಣ ಪಾಂಡುಪುತ್ರನಿಗೆ 5 ಗ್ರಾಮಗಳನ್ನು ಕೊಡಿಸುವ ಮೂಲಕ ಸ್ವತಂತ್ರ ಅಧಿಕಾರ ನೀಡಬಯಸುತ್ತಾರೆ. ಸ್ವತಂತ್ರ ಅಧಿಕಾರ ಪಡೆದ ನಂತರ ಪಾಂಡುಪುತ್ರರು ನಮಗೆ ದ್ವಂದ್ವದ ಆಹ್ವಾನ ನೀಡಬಹುದು. ಅರ್ಥಾತ್ ವಾಸುದೇವ ಕೃಷ್ಣ ಯಾವುದೇ ಪರಿಸ್ಥಿತಿಯಲ್ಲೂ ಮಹಾರಾಜ ಧೃತರಾಷ್ಟ್ರರ 100 ಪುತ್ರರನ್ನು ಪಂಚ ಪಾಂಡವರ ಸಮಕ್ಷಮ ರಣಭೂಮಿಯಲ್ಲಿ ನಿಲ್ಲಿಸ ಬಯಸುತ್ತಾರೆ. ಮಹಾಮಹಿಮ ಭೀಷ್ಮ ಹಾಗೂ ಮಹಾಗುರು ದ್ರೋಣರ ಸಹಾಯ ರಹಿತವಾಗಿ
ಗಾಂಧಾರ ರಾಜನೇ. ಒಂದು ವೇಳೆ ಧೃತರಾಷ್ಟ್ರ ಪುತ್ರರು ಪಾಂಡವರ ಎದುರಿಗೆ ನಿಲ್ಲಬೇಕಾದರೆ ಎಲ್ಲಕ್ಕಿಂತ ಮೊದಲು ಸ್ವಯಂ ನಾನೇ ಮುಂದೆ ನಿಲ್ಲುತ್ತೇನೆ ಅವರ ಕವಚವಾಗಿ. ನಾನು ಈ ಪ್ರಸ್ತಾವಕ್ಕೆ ನನ್ನ ಸಮ್ಮತಿಯನ್ನು ಕೇವಲ ಈ ಮಹಾಯುದ್ಧವನ್ನು ತಪ್ಪಿಸುವುದಕ್ಕೆ ನೀಡುತ್ತಿರುವೆ, ನನ್ನ ರಕ್ಷಣೆಯ ಕಾರಣದಿಂದಾಗಿ ಅಲ್ಲ. ಶಾಂತಿಗಾಗಿ ಪಾಂಡವರು ಅಧಿಕಾರ ತ್ಯಜಿಸುತ್ತಿದ್ದಾರೆ. ನೀನು ಅಹಂಕಾರವನ್ನಂತೂ ತ್ಯಜಿಸಬಹುದು ದುರ್ಯೋಧನ. ಯುವರಾಜ, ವಾಸುದೇವ ಸರಿಯಾಗಿಯೇ ಹೇಳುತ್ತಿರುವರು. 5 ಗ್ರಾಮಗಳ ಪ್ರಸ್ತಾವವನ್ನು ಒಪ್ಪಿಕೊಳ್ಳಿ. ಮಹಾರಾಜ ಧೃತರಾಷ್ಟ್ರ, ಅಧಿಕಾರ ನಿಮಗಿದೆ, ಒಪ್ಪಿಕೊಂಡು ಬಿಡಿ. 5 ಗ್ರಾಮಗಳ ಸ್ವತಂತ್ರ ಅಧಿಕಾರವನ್ನು ಪಾಂಡವರಿಗೆ ಕೊಟ್ಟು ಬಿಡಿ. ಪುತ್ರ ದುರ್ಯೋಧನ, ಈ ಶಾಂತಿಯ ಪ್ರಸ್ತಾಪವನ್ನು ಒಪ್ಪಿಕೊಂಡು ಬಿಡು. ಈ ಯುದ್ಧದ ಗಂಭೀರತೆಯಿಂದ ಆರ್ಯವರ್ತವನ್ನು ಮುಕ್ತಗೊಳಿಸು ಪುತ್ರ. ನಿನ್ನ ಮಾತಾ ಪಿತೃರಿಗೆ ಮುಕ್ತಿ ನೀಡು ಪುತ್ರ. ಐದು ಗ್ರಾಮಗಳೇ, 5 ಗ್ರಾಮಗಳನ್ನು ಕೊಟ್ಟು ನನ್ನ ಪರಾಭವವನ್ನು ಸ್ವೀಕರಿಸಲೇ. ನನ್ನ ಹೃದಯದಲ್ಲಿ ಭಯವಿದೆ ಆ ಪಾಂಡವರ ಬಗ್ಗೆ ಎಂದು ಸ್ವೀಕಾರ ಮಾಡಲೆ. ಹಾಗಲ್ಲ ಪಿತಾಶ್ರೀ, ಶ್ವಾನ ಹಾಗೂ ಸಿಂಹಗಳ ಮೇಲೆ ಕಲ್ಲು ಎಸೆದರೆ ಶ್ವಾನ ಕಲ್ಲು ಎಸೆದವರನ್ನು ನೋಡಿ ಬೊಗಳುತ್ತದೆ, ಹಾಗೂ ಸಿಂಹ ಕಲ್ಲೆಸೆದವರ ಮೇಲೆ ಪ್ರಹಾರ ಮಾಡುತ್ತದೆ. ನಾನು ಯುದ್ಧದ ವಿಷಯದಲ್ಲಿ ಭಯಭೀತನಾಗುವೆನೆ. ನಾನು ಅಸಂಭವ. ಹಾಗಲ್ಲ ಪುತ್ರ. ಹಾಗೂ ಈ ಪ್ರಶ್ನೆ ಸಂಪತ್ತಿನದೂ ಅಲ್ಲ, ಅಧಿಕಾರದ್ದೂ ಅಲ್ಲ, ಇದು ವ್ಯಕ್ತಿಗತ ದ್ವೇಷದ ಪ್ರಶ್ನೆಯಾಗಿದೆ ಪಿತಾಶ್ರೀ. ಎಲ್ಲಿಯವರೆಗೂ ಪಾಂಡುವಿನ ಪುತ್ರರು ಈ ಭೂಮಿಯ ಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಿರುವರೋ ಅಲ್ಲಿಯವರೆಗೂ ನನಗೆ ಇಡೀ ವಾತಾವರಣವೇ ವಿಷಪೂರಿತ ಎನಿಸುತ್ತದೆ ಪಿತಾಶ್ರೀ. ನಾನು ಯಾವುದೋ ದುರ್ಗಂಧದಿಂದ ತುಂಬಿದ ರೋಗಿಯನ್ನು ಆಲಂಗಿಸಬಲ್ಲೆ. ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡಲಾರೆ. ನಾನು ಒಬ್ಬ ವ್ಯಭಿಚಾರಿ ಸ್ತ್ರೀಗೆ ಪತ್ನಿಯ ಸ್ಥಾನ ಕೊಡಬಲ್ಲೆ, ಆದರೆ ಆ ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡಲಾರೆ. ನಾನು ಯಮರಾಜನೆದುರು ನನ್ನ ಶಿರವನ್ನು ಕತ್ತರಿಸಿಕೊಳ್ಳಬಲ್ಲೆ, ಆದರೆ ಆ ಪಾಂಡವರಿಗೆ 5 ಗ್ರಾಮಗಳನ್ನು ಖಂಡಿತ ಕೊಡಲಾರೆ. ಕೇಳು ವಾಸುದೇವ, 5 ಗ್ರಾಮಗಳೇನು? ಸೂಜಿಯ ಮೊನಚಿನ ಮೇಲಿರುವಷ್ಟು ಭೂಮಿಯ ಭಾಗವನ್ನು ಕೂಡ ಆ ಪಾಂಡುಪುತ್ರರಿಗೆ ಕೊಡುವುದಿಲ್ಲ, ಕೊಡುವುದಿಲ್ಲ. ನಿರ್ಣಯ ಮಾಡುವುದಕ್ಕೂ ಮೊದಲು ಅಂತಿಮವಾಗಿ ಒಮ್ಮೆ ಯೋಚಿಸಿ ಯುವರಾಜ. ಒಂದು ವೇಳೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹತ್ತಿರ ಬರುತ್ತಿರುವುದು ಕಂಡಾಗ ನಿಮ್ಮ ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಓಡಬೇಕಾಗುವುದು. ಯುವರಾಜ, ಯಾವಾಗ ಒಂದು ಗೂಬೆ ಸೂರ್ಯನನ್ನು ಅಸ್ತ ಮಾಡಲಾಗುವುದಿಲ್ಲವೋ ಅದು ಸ್ವಯಂ ಕಣ್ಣು ಮುಚ್ಚಿಕೊಂಡು
ಭಾವಿಸಿಕೊಳ್ಳುತ್ತದೆ ಸೂರ್ಯಾಸ್ತವಾಗಿದೆ ಎಂದು. ನಿನಗೆ ಮುಂದೆ ಬರುವ ಸಮಯದ ಗಂಭೀರತೆಯನ್ನು ನೋಡಲಾಗುತ್ತಿಲ್ಲ. ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸವಿಲ್ಲವೇ ತಾತಾಶ್ರೀ? ನಿಮಗಿಂತಲೂ ಹೆಚ್ಚು ಧೈರ್ಯವಿತ್ತು. ಆ ಚಿಕ್ಕ ರಾಜ್ಯ ಮತ್ಸ್ಯ ದೇಶದ ರಾಜ ವಿರಾಟನಿಗೆ, ಅವನು ನಮ್ಮ ವಿಶಾಲ ಸೈನ್ಯದ ಮುಂದೆಯೂ ಶರಣಾಗತಿಯ ಧ್ವಜ ಎತ್ತಿರಲಿಲ್ಲ. ಯಾಕೆಂದರೆ ಪಾಂಡವರು ನಿನ್ನ ವಿಪಕ್ಷದಲ್ಲಿರುವರು. ಕೇವಲ ಪಾಂಡವರೇ ಅಲ್ಲ, ಯಾದವ ಶ್ರೇಷ್ಠ ವಾಸುದೇವರು ಅವರ ಪಕ್ಷದಲ್ಲೇ ಇರುವರು. ಇದನ್ನು ಮರೆಯಬೇಡ ದುರ್ಯೋಧನ, ಮರೆಯಬೇಡ. ಗುರು ದ್ರೋಣರೇ, ನಿಮ್ಮ ಪ್ರಾಣ ಒಬ್ಬ ನಿಶಸ್ತ್ರ ವ್ಯಕ್ತಿಯನ್ನು ನೋಡಿ ಒಣಗಿ ಹೋಗುವುದೇ. ಇದೆಂಥ ಪ್ರಕಾರದ ಸಾಮರ್ಥ್ಯವಿದೆ ನಿಮ್ಮ ಬಳಿ? ನಾನು ನಿಮ್ಮ ಈ ಚಿಂತೆಯನ್ನು ಈಗಲೇ ಇದೇ ಕ್ಷಣ ದೂರ ಮಾಡುವೆ. ಸೈನಿಕರೇ, ಬಂಧಿಸಿ ಈ ಗೊಲ್ಲನನ್ನು. ನನ್ನನ್ನು ಬಂಧಿಸುವೆಯೇ ಮೂರ್ಖ ದುರ್ಯೋಧನ? ಈ ಪ್ರಯತ್ನವನ್ನು ಮಾಡಿ ನೋಡು. ದುರ್ಯೋಧನ, ಇಂಥ ಮೂರ್ಖತನ ಮಾಡಬೇಡ. ಧೃತರಾಷ್ಟ್ರ, ತಡೆ ನಿನ್ನ ಪುತ್ರನನ್ನು. ದುರ್ಯೋಧನ ಪುತ್ರ, ನಿಲ್ಲು ಪುತ್ರ, ನಿಲ್ಲು. ದುರ್ಯೋಧನ, ಇದೇನು ಅಧರ್ಮ ಮಾಡುತ್ತಿರುವೆ ನೀನು? ದುರ್ಯೋಧನ, ಸಮಯದಲ್ಲಿ ನಿನ್ನ ಪ್ರಾಣ ಹೋಗಬಹುದು. ಇವನ ಪ್ರಾಣವನ್ನು ನಾನು ತೆಗೆದುಕೊಳ್ಳಲಾರೆ. ಇವನ ಪ್ರಾಣವನ್ನು ತೆಗೆಯುವ ಸಂಕಲ್ಪ ಭ್ರಾತ ಭೀಮ ಮಾಡಿರುವನು. ಗಾಂಧಾರ ರಾಜ, ನಿಮ್ಮ ಯೋಜನೆಯನ್ನು ಪೂರ್ಣ ಮಾಡಿಕೊಳ್ಳಿ. ತೊಡಿಸಿ ಬೇಡಿಯನ್ನು ನನ್ನ ಕೈಗಳಿಗೆ. ಇದೆಂಥ ಮಾಯೆಯಾಗಿತ್ತು ವಾಸುದೇವ? ಮಾಯೆಯಾಗಿರಲಿಲ್ಲ ಯುವರಾಜ, ಭವಿಷ್ಯ ದರ್ಶನವಾಗಿತ್ತು. ಶೀಘ್ರವೇ ರಣಭೂಮಿಯಲ್ಲಿ ನಿನ್ನ ಮೃತ್ಯು ನಿನ್ನನ್ನು ಇದೇ ರೀತಿ ಹಿಂಬಾಲಿಸಲಿದೆ. ನೀನು ಎಲ್ಲಿಯೂ ಅಡಗಿಕೊಳ್ಳಲಾಗದು. ಏಕೆಂದರೆ ಮೃತ್ಯುವಿನಿಂದ ಅಡಗಿಕೊಳ್ಳುವ ಅಥವಾ ಓಡಿ ಹೋಗುವ ಉಪಾಯವೇ ಇಲ್ಲ. ಯಾವ ದಿನ ರಣಭೂಮಿಯಲ್ಲಿ ಧರ್ಮದ ಜ್ವಾಲೆ ಮೇಲೇಳುವುದು? ಹಸ್ತಿನಾಪುರದ ಸಮಗ್ರ ಕುರುವಂಶವು ನಿನ್ನ ಎದುರಲ್ಲೇ ಭಸ್ಮವಾಗುವುದು. ಪ್ರಣಾಮಗಳು ಮಹಾರಾಜ.